ರನ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಠಲ್. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಶಂಕಿತ ಅಲ್ಕೈದ ಉಗ್ರರ ಬಂಧನ. ಭಕ್ತ ಸಾಗರ ನಡುವೆ ಸಿದ್ದಾರುಡರ ಸಡಗರದ ತೆಪ್ಪೋತ್ಸವ. ಸ್ವಗ್ರಾಮ ತಲುಪಿದ ಯೋಧನ ಪಾರ್ಥಿವ ಶರೀರ. ಶೋಕ ಸಾಗರದಲ್ಲಿ ಮುಳುಗಿದ ಜನ. ವಿಜಯಪುರದಲ್ಲಿ ಏಕಾಏಕಿ ಕುಸಿದು ಬಿದ್ದ ಮೂರಂತಸ್ತಿನ ಕಟ್ಟಡ. 6 ತಿಂಗಳಲ್ಲಿ ಕನ್ನಡ ಕಲಿಯಿರಿ ಇಲ್ಲವೇ ಹುದ್ದೆ ತೊರೆಯಿರಿ. ಅಂಕೋಲಾ ಬಳಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ, ಭೀಕರ ಅಪಘಾತದಲ್ಲಿ 5 ದುರ್ಮರಣ. ಮುಧೋಳ ನಗರದಲ್ಲಿ ಅಮಾಯಕರಿಗಾಗಿ ಕಾದು ಕುಳಿತ ಮೃತ್ಯು ಕೂಪ. ಸಚಿವೆ ಉಮಾಶ್ರೀ ಸಂಧಾನ ಯಶಸ್ವಿ. ಜಮೀನು ಸ್ವಾಧೀನ ವಿರುದ್ಧದ ಹೋರಾಟ ಅಂತ್ಯ. ಶ್ರೀಲಂಕಾ ವಿರುದ್ಧದ ಏಕೈಕ ಟಿ20, ಕೊಹ್ಲಿ ಬದಲು ರೋಹಿತ್ ಶರ್ಮಾ ತಂಡದ ನಾಯಕ. ಕ್ಯಾಪ್ಟನ್ ಕೊಹ್ಲಿ ಹಾಗೂ ಶಿಖರ್ ಧವನ್ಗಿಂತ ಪೂಜಾರ ಬೆಸ್ಟ್ ಎಂದ ಗೌತಮ್ ಗಂಭೀರ್. ನಾಳೆ 4 ಕನ್ನಡ ಚಲನಚಿತ್ರ ಬಿಡುಗಡೆ, ನೋಡುವ ಆಯ್ಕೆ ನಿಮ್ಮದು. ದೆಹಲಿಯಲ್ಲಿ ಶಂಕಿತ ಅಲ್ಖೈದಾ ಉಗ್ರನ ಬಂಧನ. ನವದೆಹಲಿಯಲ್ಲಿ ಇಂದು ಶಂಕಿತ ಅಲ್ಖೈದಾ ಉಗ್ರನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೈಯದ್ ಮೊಹಮ್ಮದ್ ರಿಶಾನ್ ಅಲಿ ಎಂಬಾತನೇ ಬಂಧಿತನಾಗಿರುವ ಶಂಕಿತ ಅಲ್ಖೈದಾ ಉಗ್ರ. ಸೌದಿಯಿಂದ ಕಾರ್ಯಾಚರಣೆ ನಡೆಸುತ್ತಿದ್ದ ಈತ ಜಮ್ಶೆದ್ಪುರ್ ಮೂಲದವನಾಗಿದ್ದು 2016 ದೆಹಲಿ ವಿಶೇಷ ಪೊಲೀಸರ್ನ ವಾಂಟೆಡ್ ಲಿಸ್ಟ್ನಲ್ಲಿದ್ದ. ಅದಲ್ಲದೆ ಅಲಿಯನ್ನು ಸೌದಿಯಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಭಕ್ತ ಸಾಗರದ ನಡುವೆ ಸಿದ್ದಾರೂಢರ ಸಡಗರದ ತೆಪ್ಪೋತ್ಸವ. ಹುಬ್ಬಳ್ಳಿ ಸಿದ್ದಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಎಂಬಂತಹ ಜಯ ಘೋಷದ ನಡುವೆ ಸಿದ್ದಾರೂಢ ಮಠದ ಆವರಣದಲ್ಲಿರುವ ಕಲ್ಯಾಣಿಯಲ್ಲಿ ಮಂಗಳವಾರ ಜಲರಥೋತ್ಸವ ನಡೆಯಿತು. ಸಿದ್ದಾರೂಢ ಸ್ವಾಮೀಜಿಯ 88ನೆಯ ಪುಣ್ಯ ಸ್ಮರಣೆಯ ನಿಮಿತ್ತ ಟ್ರಸ್ಟ್ ಕಮಿಟಿಯ ಆಶ್ರಯದಲ್ಲಿ ನಡೆದ ತೆಪ್ಪದ ತೇರಿಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಕಣ್ಣು ಹಾಯಿಸಿದಲ್ಲೆಲ್ಲ ಜನ ಓಂ ನಮ ಶಿವಾಯ ಶಿವಾಯ ನಮಃ ನಾಮ ಸ್ಮರಣೆಯನ್ನು ಸ್ಮರಿಸುತ್ತಿದ್ದರು. ಕಲ್ಯಾಣಿಯ ಸುತ್ತಲೂ ಕಿಕ್ಕಿರಿದು ತುಂಬಿದ್ದ ಭಕ್ತರು ಉತ್ತತ್ತಿ, ಬಾಳೆಹಣ್ಣು, ಲಿಂಬೆಹಣ್ಣು ಎಸೆದು ಸ್ವಾಮಿಯ ಆಶೀರ್ವಾದ ಪಡೆದು ಕೃತಾರ್ಥರಾದರು. ಹುಬ್ಬಳ್ಳಿ ಧಾರವಾಡ ಅಲ್ಲದೆ ಗದಗ, ಬೆಳಗಾವಿ, ಹಾವೇರಿ ಸೇರಿದಂತೆ ನಾನಾ ಭಾಗದಿಂದ ಭಕ್ತರು ಬಂದಿದ್ದರು. ಸ್ವಗ್ರಾಮ ತಲುಪಿದ ಯೋಧನ ಪಾರ್ಥಿವ ಶರೀರ. ಶೋಕ ಸಾಗರದಲ್ಲಿ ಜನತೆ. ರಾಜಸ್ಥಾನ ಮಿಲಿಟರಿ ನೆಲೆಯ 422ನೇ ಇಂಜಿನಿಯರ್ ಇಂಡಿಪೆಂಡೆಂಟ್ ಸ್ಕಾಡ್ನ ಆರ್ಮ್ ಟ್ಯಾಂಕ್ ಅಪಘಾತದಲ್ಲಿ ಆಗಸ್ಟ್ 7 ಮೃತಪಟ್ಟ ಚಿಕ್ಕೋಡಿ ತಾಲೂಕಿನ ಕರೋಸಿ ಗ್ರಾಮದ ಯೋಧ ಬಸವರಾಜ್ ಗುರ್ಸಿದ್ ಉಪಾರ್ಸಿ ಅವರ ಪಾರ್ಥಿವ ಶರೀರ ಬೆಳಗ್ಗೆ 6 ಸ್ವಗ್ರಾಮ ತಲುಪಿದೆ. ಗ್ರಾಮದ CSS ಪ್ರೌಢಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಮೃತರ ಕುಟುಂಬದ ರೋದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿ ಇಡೀ ಗ್ರಾಮಸ್ಥರು, ಶಾಲಾ ಮಕ್ಕಳು ಅಂತಿಮ ದರ್ಶನ ಸಲ್ಲಿಸಿದರು. ಇಡೀ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿರುವುದು ಕಂಡು ಬಂತು. ಗ್ರಾಮದಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಬಳಿಕ 11 ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ವಿಜಯಪುರದಲ್ಲಿ ಏಕಾಏಕಿ ಕುಸಿದು ಬಿದ್ದ 3 ಕಟ್ಟಡ. ವಿಜಯಪುರದಲ್ಲಿ ಇಂದು ನಸುಕಿನ ಜಾವ ಏಕಾಏಕಿ 3 ಕಟ್ಟಡ ಕುಸಿದಿರುವ ಘಟನೆ ನಗರದ ಗಂಗಾಪುರಂ ಬಡಾವಣೆಯಲ್ಲಿ ನಡೆದಿದೆ. ರೇಷ್ಮಿ ಪ್ಯಾರಾ ಮೆಡಿಕಲ್ ಕಾಲೇಜಿಗೆ ಸೇರಿದ ಕಟ್ಟಡ ಇದಾಗಿದ್ದು ಏಕಾಏಕಿ ಕುಸಿದಿದೆ. ಕಟ್ಟಡ ಕುಸಿತದ ಶಬ್ದದಿಂದ ಜನರು ಆತಂಕಗೊಂಡಿದ್ದಾರೆ. ಸದ್ಯ ಕಟ್ಟಡದಲ್ಲಿ ಯಾರೊಬ್ಬರೂ ಇಲ್ಲದರಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಆರು ತಿಂಗಳಲ್ಲಿ ಕನ್ನಡ ಕಲಿಯಿರಿ ಇಲ್ಲವೇ ಹುದ್ದೆ ತೊರೆಯಿರಿ. ಬ್ಯಾಂಕ್ ಉದ್ಯೋಗಿಗಳಿಗೆ ಗಡುವು. ಬೆಂಗಳೂರು ಕನ್ನಡದಲ್ಲಿ ಆಡಳಿತ ನಡೆಸಬೇಕು ಎನ್ನುವುದು ಕೇವಲ ಸರ್ಕಾರಿ ಕಚೇರಿಗಳಿಗೆ ಸೀಮಿತವಲ್ಲ. ಬ್ಯಾಂಕುಗಳು ಅದನ್ನು ಪಾಲಿಸಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬ್ಯಾಂಕಿಂಗ್ ವಲಯಕ್ಕೆ ಬಿಸಿ ಮುಟ್ಟಿಸಿದ್ದು ಕನ್ನಡ ಕಲಿಯಲು ಬ್ಯಾಂಕ್ ಸಿಬ್ಬಂದಿಗೆ 6 ಗಡುವು ನೀಡಿದೆ.
ಹೊರ ರಾಜ್ಯದಿಂದ ಬಂದು ಕರ್ತವ್ಯ ನಿರ್ವಹಿಸುತ್ತಿರುವ IAS IPS ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೀಗ ಹೊರ ರಾಜ್ಯದಿಂದ ಬಂದು ಕರ್ತವ್ಯ ನಿರ್ವಹಿಸುತ್ತಿರುವ ಬ್ಯಾಂಕ್ ಉದ್ಯೋಗಿಗಳಿಗೆ ಮೊದಲ ಬಾರಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಅಂಕೋಲಾ ಬಳಿ ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ, ಭೀಕರ ಅಪಘಾತದಲ್ಲಿ ಐವರ ದುರ್ಮರಣ. ಅಂಕೋಲಾ ಬಳಿ ನಿಂತಿದ್ದ ಲಾರಿಗೆ ಸ್ವಿಫ್ಟ್ ಡಿಸೈರ್ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಐವರು ಸ್ಥಳದಲ್ಲಿಯೇ ಸಾವನ್ನಪ್ಪಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಹೊನ್ನಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ತಡರಾತ್ರಿ ಸಂಭವಿಸಿದೆ. ಕಾರಿನಲ್ಲಿದ್ದವರೆಲ್ಲ ವಿಜಯಪುರ ಜಿಲ್ಲೆಯ ಜಮನಾಳ ಗ್ರಾಮದವರಾಗಿದ್ದಾರೆ. ಇವರು ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯದ ದೇವರ ದರ್ಶನ ಪಡೆದು ವಾಪಸ್ಸಾಗುತ್ತಿದ್ದ ವೇಳೆ ಈ ದುರಂತ ನಡೆದಿದೆ. ಮೃತರಲ್ಲಿ ಇಬ್ಬರು ಮಕ್ಕಳು, ಓರ್ವ ಮಹಿಳೆ ಹಾಗೂ ಇಬ್ಬರು ಪುರುಷರು ಸೇರಿದ್ದಾರೆ. ಸ್ಥಳಕ್ಕೆ ಅಂಕೋಲಾ PSI ಬಸಪ್ಪ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮುಧೋಳ ನಗರದಲ್ಲಿ ಅಮಾಯಕರಿಗಾಗಿ ಕಾದು ಕುಳಿತ ಮೃತ್ಯು ಕೂಪ. ಮುಧೋಳ ನಗರದ ವಾರ್ಡ್ ನಂಬರ್ 23ರಲ್ಲಿ ಕಂಡುಬರುವ ಚರಂಡಿಗೆ ಜೋಡಿಸಿದ ಕಲ್ಲುಗಳಿಂದಾಗಿ ಗುಂಡಿ ಬಿದ್ದಿರುವುದು ಅಪಾಯಕಾರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಮಾಯಕರ ಪಾಲಿಗೆ ಮೃತ್ಯು ಕೂಪವಾಗಿ ಪರಿಣಮಿಸಿದೆ. ಕಳೆದ ಹಲವು ವರ್ಷಗಳಿಂದ ಇಷ್ಟೇ ಅರ್ಜಿಗಳನ್ನು ಕೊಟ್ಟರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇ ರೀತಿ ನಗರದ ಜುಂಜಿರ್ಕೊಪ್ಪ ಗಲ್ಲಿಯಲ್ಲೂ ಸಹ ಒಳಚರಂಡಿಯ ಮ್ಯಾನ್ ಹೋಲ್ ಸಂಪೂರ್ಣವಾಗಿ ಹಾಳಾಗಿದ್ದು ಮಕ್ಕಳ ಉಳಿವಿಗಾಗಿ ಪಾಲಕರಲ್ಲಿ ಆತಂಕ ಮೂಡಿದೆ. ಸಚಿವೆ ಉಮಾಶ್ರೀ ಸಂಧಾನ ಯಶಸ್ವಿ. ಜಮೀನು ಸ್ವಾಧೀನ ವಿರುದ್ಧದ ಹೋರಾಟ ಅಂತ್ಯ. ಬಾಗಲಕೋಟೆಯಲ್ಲಿ ಜಮೀನು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಸರ್ಕಾರದ ವಿರುದ್ಧ ನಗರದಲ್ಲಿ ಕಳೆದ 29 ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟ ಅಂತ್ಯಗೊಂಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವೆ ಉಮಾಶ್ರೀ ಅಧ್ಯಕ್ಷತೆಯಲ್ಲಿ ನಡೆದ ಸಂತ್ರಸ್ತರ ಸಭೆಯಲ್ಲಿ ಫಲವತ್ತಾದ ಜಮೀನು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಕ್ರಮವನ್ನು ಸ್ಥಗಿತಗೊಳಿಸಿ ಮುಂದಿನ ತಿಂಗಳು CM ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಮಾಡಲಾಗುವುದು ಎಂದು ತಿಳಿಸಿದರು. ನಂತರ ರೈತರು ಪ್ರತಿಭಟನೆ ಹಿಂಪಡೆದರು. ಶ್ರೀಲಂಕಾ ವಿರುದ್ಧದ ಏಕೈಕ T20 ಪಂದ್ಯ. ಕೊಹ್ಲಿ ಬದಲು ರೋಹಿತ್ ಶರ್ಮಾ ತಂಡದ ನಾಯಕ. ಶ್ರೀಲಂಕಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಈಗಾಗಲೇ ಲಂಕಾ ವಿರುದ್ಧದ 2 ಟೆಸ್ಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ದು ಉಳಿದಿರುವ 11 ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಕ್ಲೀನ್ ಸ್ವೀಪ್ ಮಾಡುವ ತವಕದಲ್ಲಿದೆ. 3 ಟೆಸ್ಟ್ ಸರಣಿ ಮುಕ್ತಾಯದ ನಂತರ ಭಾರತ ತಂಡ 5 ಏಕದಿನ ಪಂದ್ಯ ಹಾಗೂ ಏಕೈಕ T20 ಪಂದ್ಯವನ್ನಾಡಲಿದೆ. ಈ 2 ವಿಭಾಗಗಳ ಪಂದ್ಯಕ್ಕೆ ಶೀಘ್ರದಲ್ಲಿಯೇ ಆಯ್ಕೆ ಸಮಿತಿ ತಂಡವನ್ನು ಘೋಷಣೆ ಮಾಡಲಿದೆ. ನಾಯಕ ವಿರಾಟ್ ಕೊಹ್ಲಿಗೆ ವಿಶ್ರಾಂತಿ ನೀಡುವುದರಿಂದ ಏಕೈಕ T20 ಪಂದ್ಯದಲ್ಲಿ ಅನುಭವಿ ಆಟಗಾರ ರೋಹಿತ್ ಶರ್ಮಾ ತಂಡದ ಸಾರಥ್ಯ ವಹಿಸಲಿದ್ದಾರೆ. ಕ್ಯಾಪ್ಟನ್ ಕೊಹ್ಲಿ ಹಾಗೂ ಶಿಖರ್ ಧವನ್ಗಿಂತ ಪೂಜಾರ ಬೆಸ್ಟ್ ಎಂದ ಗೌತಮ್ ಗಂಭೀರ್. ಟೀಂ ಇಂಡಿಯಾದ ಕ್ರಿಕೆಟ್ ಆಟಗಾರ ಚೇತೇಶ್ವರ್ ಪೂಜಾ ಟೆಸ್ಟ್ನಲ್ಲಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಶಿಖರ್ ಧವನ್ ಅವರಿಗಿಂತ ಪ್ರಭಾವಿ ಬ್ಯಾಟ್ಸ್ಮನ್ ಎಂದು ಕ್ರಿಕೆಟಿಗ ಗೌತಮ್ ಗಂಭೀರ್ ಹೇಳಿದ್ದಾರೆ. ಏಕದಿನ ಹಾಗೂ T20 ಪಂದ್ಯಗಳಿಗೆ ನಾವು ನೀಡುವಷ್ಟು ಮಹತ್ವ ಟೆಸ್ಟ್ಗೆ ನೀಡುವುದಿಲ್ಲ, ಆದರೆ ಪೂಜಾ ಹಾಗಲ್ಲ, ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರೊಬ್ಬ ಅಗ್ರಗಣ್ಯ ಆಟಗಾರ ಎನಿಸಿದ್ದಾರೆ. ಇದೇ ಕಾರಣದಿಂದ ಕೊಹ್ಲಿ ಧವನ್ ಅವರಿಗಿಂತ ಪೂಜಾರ ಉತ್ತಮ ಹಾಗೂ ಸ್ಥಿರ ಪ್ರದರ್ಶನ ನೀಡುತ್ತಿದ್ದಾರೆ ಎಂದು ಗೌತಮ್ ಹೇಳಿದ್ದಾರೆ. ನಾಳೆ ಕನ್ನಡದ 4 ಚಲನಚಿತ್ರಗಳ ಬಿಡುಗಡೆ. ನೋಡುವ ಆಯ್ಕೆ ನಿಮ್ಮದು. ಮಾಸ್ ಲೀಡರ್, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್, ನಟ ವಿಜಯ್ ರಾಘವೇಂದ್ರ ಅಭಿನಯದ ಜಾನಿ, AR ರಮೇಶ್ ನಿರ್ದೇಶನದ E1, ಸುನೀಲ್ ಹುಬ್ಬಳ್ಳಿ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರುವ ಪಾರು ಐ ಲವ್ ಯು ಚಿತ್ರಗಳು ರಾಜ್ಯಾದ್ಯಂತ ನಾಳೆ ಬಿಡುಗಡೆಯಾಗುತ್ತಿವೆ. ನಿಖರ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ TV. ಇದು ಸಾಮಾಜಿಕ ಚಿಲುಮೆ.